ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ಪಿತೃದೇವತೆಗಳ ಆರಾಧನೆ ಬಗ್ಗೆ ತಿಳಿಸ್ಕೊಟ್ರಿ, ಜೊತೆಗೆ ಪಿತೃದೇವತೆಗಳ ಆರಾಧನೆಯನ್ನ ಈ ದಿನ ಮಾಡೋದ್ರಿಂದ ಶತ್ರುನಾಶ ಕೂಡ ಆಗತ್ತೆ ಅಂತ ಹೇಳಿದ್ರಿ ಶಾಸ್ತ್ರಿಗಳೇ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಸಂತೋಷ್ ಅಂತ ಬಳ್ಳಾರಿಯಿಂದ, ಇವರ ಜನ್ಮ ದಿನಾಂಕ 17/12/1970 1977 ರಾತ್ರಿ 10:35. ಆರೋಗ್ಯ ಸಮಸ್ಯೆಗೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸಂತೋಷ್ ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಏನು ಪರಿಹಾರ ಮಾಡಬಹುದು ಅಂತ ಕೇಳಿದ್ದಾರೆ. ನೋಡೋಣ ಜಾತಕವನ್ನು ಒಂದ್ಸಲ ಪರಿಶೀಲಿಸೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ, ಲಗ್ನದಲ್ಲಿ ಶನಿ ಇದ್ದಾನೆ. ಪ್ರಸ್ತುತ ನಿಮಗೆ ಶುಕ್ರನ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ತಮಗೆ ಕುಜನ ಕಾಲ ನಡೀತಾ ಇದೆ. ಕುಜ ನಿಮ್ಮ ಜಾತಕದಲ್ಲಿ ಆತ ವ್ಯಯದಲ್ಲಿದ್ದಾನೆ. ಕುಜನ ತೊಂದರೆ ಆಗುತ್ತೆ. ವ್ಯಯದಲ್ಲಿರ್ತಕ್ಕಂತಹ ಗ್ರಹಗಳು ತುಂಬ ವ್ಯಯವನ್ನು ಉಂಟು ಮಾಡ್ತಾರೆ. ಆರೋಗ್ಯದ ದೃಷ್ಟಿಯಿಂದಲೇ ಹೆಚ್ಚು ಖರ್ಚು ಮಾಡಬೇಕಾದ ಪರಿಸ್ಥಿತಿಯೂ ಬರ್ತದೆ. ಕಾಲಿನ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಮತ್ತು ಮಜ್ಜೆ ಅಂತ ಕರೀತಾರೆ, ಸ್ನಾಯುವ ಸ್ತ್ಯಸೃಕ್ ತ್ವಗಥ ಶುಕ್ಲ ಬಸಾಸ ಮಜ್ಜ ಅಂತ ಸಪ್ತ ಧಾತುಗಳಿಗೆ ಈ ಗ್ರಹಗಳನ್ನು ತೊಡಗಿಸಿದ್ದಾರೆ. ಅದರ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಇದಕ್ಕೆ ನೀವು ಪರಿಹಾರ ಮಾಡಬೇಕು. ಒಂದು ಕುಜಗ್ರಹ ಶಾಂತಿ ಮಾಡಿಸೋರೆ ತುಂಬ ಒಳ್ಳೆಯದು. ದೋಷವನ್ನು ನಿವಾರಿಸುತ್ತೆ, ಅಂದರೆ ಬಂದಿರತಕ್ಕಂಥ ಆಪತ್ತನ್ನು ಅದು ಪರಿಹರಿಸುತ್ತೆ. ಕುಜಗ್ರಹ ಶಾಂತಿ ಬೇಕು. ಜೊತೆಗೆ ಸುಬ್ರಹ್ಮಣ್ಯ ಕವಚ ಅಥವಾ ದುರ್ಗಾ ಕವಚ ಎರಡನ್ನೂ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಬೆಳಿಗ್ಗೆ ಸಂಜೆ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ದಯವಿಟ್ಟು ಮಾಡಿಸಿ. ಈ ಶಾಂತಿ ಮಾಡೋದ್ರಿಂದ, ಈ ಕವಚಗಳನ್ನು ಹೇಳೋದ್ರಿಂದ ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಒಳ್ಳೆಯದ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪ್ರವೀಣ್ ಅಂತ ಮೈಸೂರಿಂದ, ಇವರ ಜನ್ಮ ದಿನಾಂಕ 16/4/1976 1996 1:30. ಆರೋಗ್ಯ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪ್ರವೀಣ್ ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ ಅವ್ರಿಗೂ ಕೂಡ, ಏನು ಅಂತ ಕೇಳಿದಾರಲ್ವಾ ಜಾತಕ. ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನ, ಲಗ್ನಾಧಿಪತಿ ಚಂದ್ರನ ಜೊತೆಗೆ ಶನಿ ವೀಕ್ ಆಗಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರೋದು ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಕಾಲ ನಡೀತಾ ಇದೆ. ನೋಡಿ, ಗುರು ಜಾತಕದಲ್ಲಿ ವೇದಲ್ಲಿದ್ದಾನೆ ಅಂದರೆ ಸ್ವಕ್ಷೇತ್ರ, ಆತಂಕ ಬೇಡ, ಗಾಬರಿ ಬೇಡ. ಪ್ರಸ್ತುತ ಕಾಲ ಹೇಗಪ್ಪ ಇದೆ ಅಂದರೆ ನಿಮಗೆ ಇದರಿಂದ ಹೊರಗೆ ಬರ್ತೀರಾ, ಯೋಚನೆ ಮಾಡೋದು ಬೇಡ. ದಶಾನಾಥ ಇದಾನಲ್ಲ ಬುಧ, ಗುರು ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಅದು ಏನು ಗಾಬರಿ ಬೇಡ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಶಿವನ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇದು 11 ಭಾನುವಾರ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಅನುಕೂಲ, ಆ ರುದ್ರಾಭಿಷೇಕ ಮಾಡಿದ ತೀರ್ಥವನ್ನು ಸೇವನೆ ಮಾಡಿ, ಅದು ತುಂಬ ಸಾಕಾಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅಂಜಲಿ ಅಂತ ಚಳ್ಳಕೆರೆಯಿಂದ, ಇವರ ಜನ್ಮ ದಿನಾಂಕ 26/11/1 1991 ಬೆಳಗಿನ ಜಾವ 3:00 to 4:00, ಹಾಗೆ ಅವರ ಪತಿಯ ಡೀಟೇಲ್ಸ್ ವೀರೇಶ್ ಅಂತ ಚಳ್ಳಕೆರೆಯಿಂದ, ಇವರ ಜನ್ಮ ದಿನಾಂಕ 27/10/1984 1984 2:05, ಸಂಸಾರದಲ್ಲಿ ನೆಮ್ಮದಿ ಇಲ್ಲ, ಇಬ್ಬರು ಬೇರೆ ಇದ್ದೀವಿ, ಸರಿ ಹೋಗ್ತೀವಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ವೀರೇಶ್ ದಂಪತಿ ಪ್ರಶ್ನೆ ಕಳಿಸಿದ್ದಾರೆ, ಸಂಸಾರದಲ್ಲಿ ಸಮಸ್ಯೆ ಆಗಿದೆ, ದೂರ ದೂರ ಇದ್ದಾರೆ, ಪಾಪ ಏನು ಮಾಡೋದು ಅಂತ. ನೋಡೋಣ ಜಾತಕ. ನೋಡೋಣ. ನೋಡಿ, ಜಾತಕವನ್ನು ಗಮನಿಸಿದ್ರೆ ಅಂಜಲಿಯವರೇ, ನಿಮ್ಮ ಜಾತಕದಲ್ಲಿ ಈಗ ನಡೀತಾ ಇರೋದು ಬುಧ ಗುರು. ಗುರು ನಿಮ್ಮ ಜಾತಕದಲ್ಲಿ ಸಪ್ತಮ ವಿವಾಹದ ಅಧಿಪತಿ, ಅವನು ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಈ ವ್ಯಯದಲ್ಲಿದ್ದರೆ, ವಿವಾಹದ ಅಧಿಪತಿ ವ್ಯಯದಲ್ಲಿದ್ದರೆ, ಸಾಮಾನ್ಯವಾಗಿ ಸಂಸಾರದಿಂದ ಹೀಗೆ ನೀವು ಹೇಳಿದ್ರಲ್ಲ ದೂರ, ವ್ಯಯಸ್ಥಾನ ಅನ್ನೋದೇ ದೂರ ಸ್ಥಾನ. ಲಗ್ನದಿಂದ ಹಿಡಿದು ಗಮನಿಸ್ಕೊಂಡ್ಬಂದರೆ ವ್ಯಯ 12 ಅನ್ನೋದು ತುಂಬ ದೂರದ ಮನೆ, ಇದನ್ನು ಸೂಚಿಸುತ್ತೆ. ಅಂದರೆ ಜೊತೆಗಿರೋದು ಕಷ್ಟ ಆಗ್ಬಿಡುತ್ತೆ. ಅದು ಈಗ ಜನವರಿವರೆಗೆ ಇದೆ, ಅದಾದ ಮೇಲೆ ನಿಮಗೆ ಶನಿಶ್ಚರ ಪ್ರಾರಂಭವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಮನಸ್ಸು ಬದಲಾಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಇವರ ವೀರೇಶ್ವರ ಜಾತಕ ಗಮನಿಸ್ಕೊಂಡ್ರೆ ಶನಿಶ್ಚರ ಸಪ್ತಮಾಧಿಪತಿ ಆತ ಉಚ್ಚಸ್ಥಾನದಲ್ಲಿದ್ದಾನೆ. ಮೌಢ್ಯನಾಗೇನೂ ಇಲ್ಲ, ರವಿ ಜೊತೆಗಿದ್ದಾನೆ, ಆದರೆ ಮೌಢ್ಯತೆ ಇಲ್ಲ. ಈಗ ಅವರಿಗೆ ಶುಕ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ರಾಹುವಿನ ಭಕ್ತಿ. ಮುಂದೆ ಏಪ್ರಿಲ್ ನಂತರದಲ್ಲಿ ಅವರಿಗೆ ಗುರು ಪ್ರಾರಂಭವಾಗುತ್ತೆ. ನೋಡಿ, ಇಬ್ಬರಿಗೂ ಕೂಡ 2025 ನಂತರ ಮನಸ್ಸಿಗೆ ಪರಿವರ್ತನೆಗೆ ಅವಕಾಶ ಇದೆ. ಹೀಗಾಗಿ ಆತಂಕ ಬೇಡ. ನೀವು ಒಂದು ಸಲ ಸಾಧ್ಯವಾದರೆ, ನೀವು ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಹಾಲು ಜೇನಿನ ಅಭಿಷೇಕ ಮಾಡಿಸಿ, ಅದರ ಪ್ರಸಾದ ತೀರ್ಥ ಅದನ್ನು ಸೇವನೆ ಮಾಡಿ. ಅವ್ರು ದೂರ ಇದ್ದಾರೆ,
ಈ ಕಾರಣದಿಂದಾಗಿ ಅವ್ರು ಬರ್ತಾರೋ ಅವ್ರಿಗೆ ಸದ್ಯಕ್ಕೆ ನಿಮ್ಮ ಹತ್ತಿರ ಇಲ್ಲ, ಮಾತು ಕೇಳ್ತಾರ ಗೊತ್ತಿಲ್ಲ. ಈ ಕಾರಣದಿಂದ ನೀವೇ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದಾದ್ರು ಸನ್ನಿಧಾನದಲ್ಲಿ ಅಲ್ಲಿ ಹತ್ತಿರದಲ್ಲಿ ಗೊತ್ತಿರತಕ್ಕಂಥವ್ರು, ಚೆನ್ನಾಗಿ ಗೊತ್ತಿರತಕ್ಕಂಥವ್ರ ಹತ್ರ ಐಕಮತ್ಯ ಮಂತ್ರ ಇದೆ. ಅದು ತುಂಬ ತುಂಬ ವಿಶಿಷ್ಟವಾದದ್ದು, ಅಂದರೆ ಮನಸ್ಸುಗಳನ್ನು ಒಂದು ಮಾಡ್ತಕ್ಕಂಥದ್ದು. ಸಮಾನೋ ಮಂತ್ರ ಸಮಿತಿ ಸಮಾನಿ, ಸಮಾನ ಮಾಡುತ್ತೆ ಚಿತ್ತ ಮನಸ್ಸುಗಳನ್ನು ಒಂದು ಮಾಡ್ತಕ್ಕಂಥ ಮಂತ್ರ. ಇದನ್ನು ಪಾರಾಯಣ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಮನಸ್ಸುಗಳು ಪರಿವರ್ತನೆ ಆಗುತ್ತೆ. ಪರೀಕ್ಷೆ ಮಾಡಿ ನೋಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ವಿವೇಕಾನಂದ ಭಟ್ ಅಂತ ಮಂಗಳೂರಿಂದ, ಇವರ ಜನ್ಮ ದಿನಾಂಕ 9/12/1928 5:13 ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ವಿವೇಕಾನಂದ ಭಟ್ ಅವರ ಪ್ರಶ್ನೆ, ವಿವಾಹದ ಬಗ್ಗೆ ತಿಳಿಸಿ ಅಂತ ಹೇಳಿದಾರಲ್ವ, ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಿಂದ ಸಪ್ತಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಒಂದು ಎರಡನೆಯದು, ರವಿ ಬುಧರಿದ್ದಾರೆ ಸಪ್ತಮದಲ್ಲಿ. ಇದು ಕೂಡ ಸ್ವಲ್ಪ ತೊಡಕು, ರವಿ ಸಪ್ತಮದಲ್ಲಿ ಇದ್ದರೆ ಸ್ವಲ್ಪ ಬಾಧೆ ಅಂತ ಶಾಸ್ತ್ರಗಳು ಸೂಚಿಸುತ್ತೆ. ರವಿ, ಬುಧ ಹಾಗೂ ಕುಜ, ಇಷ್ಟು ಗ್ರಹಶಾಂತಿ ಬೇಕು. ಇದನ್ನು ಮಾಡಿಸೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ರವಿದಶೆಯಲ್ಲಿ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಶನಶ್ಚರಣ ಕಾಲ ನಡೀತಾ ಇದೆ. ನೋಡಿ, ಜನವರಿ ನಂತರದಲ್ಲಿ ಅವಕಾಶ ಇದೆ, ವಿವಾಹಕ್ಕೆ ಒಂದು ಅವಕಾಶ ಏರ್ಪಾಡಾಗುತ್ತೆ. ಅಷ್ಟರಲ್ಲಿ ಗ್ರಹಶಾಂತಿಯನ್ನು ಶ್ರದ್ಧೆಯಿಂದ ಶಾಸ್ತ್ರವತ್ತಾಗಿ ಮಾಡಿಸಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸ್ವಾತಿ ಅಂತ ದಾವಣಗೆರೆಯಿಂದ, ಇವರ ಜನ್ಮದಿನಾಂಕ 12/03/1993 ಬೆಳಗಿನ ಜಾವ 3:36, ದಾಂಪತ್ಯದಲ್ಲಿ ವಿರಸ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸ್ವಾತಿಯವರ ಪ್ರಶ್ನೆ, ದಾಂಪತ್ಯದಲ್ಲಿ ವಿರಸ ಬಂದಿದೆ, ಇದಕ್ಕೇನು ಪರಿಹಾರ ಅಂತ ಕೇಳಿದ್ದಾರೆ. ನೋಡೋಣ, ಜಾತಕ ಪರಿಶೀಲಿಸೋಣ. ನೋಡಿ, ತಮ್ಮದು ಮಕರ ಲಗ್ನ, ಲಗ್ನದಿಂದ ಸಪ್ತಮಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಶುಕ್ರನ ಮನೆಯಲ್ಲಿದ್ದಾನೆ, ಕರ್ಮಸ್ಥಾನದಲ್ಲಿ. ಅವನಿಗೆ ಪಕ್ಷದ ಬಲ ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತು ಇದಿಷ್ಟಕ್ಕೆ ನೀವು ರಾಡಿ ಅಂತ ಹೇಳಲಾರೆ ನಾನು. ನಿಮ್ಮ ಮನೆಯವ್ರ ಜಾತಕ ಕಳಿಸಿದರೆ ಚೆನ್ನಾಗಿರ್ತಾಯಿತ್ತು, ಅವರ ಸಾಮರಸ್ಯ ಬಾಂಧವ್ಯ ಹೇಗಿರ್ತದೆ ಅಂತ ನೋಡಬಹುದಾಗಿತ್ತು. ಈ ಹಿಂದೆ ಪಾಪ ಕಳಿಸಿದ್ರು, ಅದು ನೋಡಿದಾಗ ಅನಿಸುತ್ತೆ ಬಲ ಇದೆ, ಇದು ಸರಿ ಹೋಗುವಂಥದ್ದೇ, ಸರಿಪಡಿಸಬಹುದು ಅಂಥದ್ದು. ಯಾವುದೊಂದು ಕಾಯಿಲೆ ಬಂದರೆ ಅದನ್ನು ಸರಿಪಡಿಸಲು ಆಗದ್ದಾ, ಸರಿಪಡಿಸಬಹುದಾ? ಹೆಚ್ಚಿನ ಕಾಯಿಲೆಗಳು ಸರಿಪಡಿಸಬಹುದು. ಯಾವುದೋ ಒಂದು ಮಾರಣಾಂತಿಕವಾದ ಬಾಧಿಸುತ್ತೆ, ಅದು ಆಗಲ್ಲ. ಕೆಲವೊಮ್ಮೆ ಎಲ್ಲೇ ಮೀರಿಬಿಟ್ಟಿರುತ್ತೆ, ಅದು ಆಗಲ್ಲ. ಹಾಗಿಲ್ಲ ಈ ಹಿಂದೆ ನೋಡಿದ ಜಾತಕ. ಈಗ ನಿಮ್ಮಲ್ಲಿ ಹಾಗೆ, ಈಗ ನೋಡಿ, ಈಗ ಇಷ್ಟನ್ನೇ ಗುರಿಯಾಗಿಟ್ಟುಕೊಂಡ್ರೆ ತೊಂದರೆ ಇಲ್ಲ, ಏನೂ ಅಂಥ ಪ್ರಮಾದ ಇಲ್ಲ. ಆದರೆ ನಿಮ್ಮ ಮನೆಯವರ ಜಾತಕವನ್ನು ಒಂದು ಸಲ ಗಮನಿಸ್ಕೊಳ್ಬೇಕು. ಈಗ ಶನಿಚಂದ್ರ ನಡೀತಾ ಇದೆ ನಿಮಗೆ, ಹೀಗಾಗಿ ಮನಸ್ಸಿನ ಮೇಲೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ತಾ ಇರುತ್ತೆ. ಇದು ಗಾಬರಿ ಮಾಡ್ಕೊಳ್ಬೇಡ. ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಂತ್ರ ಇದೆ, ಮೈತ್ರೀಕರಣ ಮಂತ್ರ ಅಂತ. ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಸಂಘಾತ ಭೇದೇ ಚಂದ್ರನಾಂ ಮೈತ್ರೀಕರಣ ಉತ್ತಮಂ ಅಂತ ಒಂದು ಮಂತ್ರ ಇದೆ. ಈ ಸಂಘಾತಗಳಾಗಿದ್ದರೆ, ಈ ಥರದ್ದು ಒಂದು ಕ್ಲೇಶಸ್ ಇದ್ದರೆ ಕ್ಲೇಶ ಅದರಿಂದನೇ ಬಂದಿರತಕ್ಕಂಥದ್ದು ಬಹುಶಃ ಸಂಸ್ಕೃತದ ಕ್ಲೇಶವೇ. ಈ ರೀತಿ ಎಲ್ಲವೂ, ಎಲ್ಲದಕ್ಕೂ ಒಂದು ಮೂಲ ಅಂತಿದೆ ಅಲ್ವಾ. ಈ ರೀತಿ ಆಗಿರಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅಂಥದ್ದು ತೊಡಕಿಗೆ ಕಾರಣ ಶನಿಚಂದ್ರ. ಇಲ್ಲಿ ಅಷ್ಟು ಗಮನಿಸ್ಕೊಂಡಾಗ ಏನೂ ಅಂಥ ಪ್ರಮಾದ ಇಲ್ಲ. ಹೀಗಾಗಿ ನಿಮ್ಮ ಮನೆಯವ್ರದ್ದು ಕಳಿಸಿದ್ದರೆ ಇನ್ನೂ ಹೆಚ್ಚು ಸ್ಫುಟ ಆಗ್ತಾಯಿತ್ತು, ಸ್ಪಷ್ಟವಾಗಿ ನೋಡಬಹುದಾಗಿತ್ತು. ಇರಲಿ, ಈಗ ನೀವು ಆ ಮೈತ್ರೀಕರಣ ಉತ್ತಮಂ, ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಸಂಘಾತ ಭೇದೇ ಚಂದ್ರನಾಂ ಮೈತ್ರೀಕರಣ ಉತ್ತಮಂ ಅಂತಕ್ಕಂಥ ಒಂದು ಮಂತ್ರ ಇದೆ. ಇದು ಮೈತ್ರೀಕರಣ ಮಾಡುತ್ತೆ, ನಮ್ಮ ಎಲ್ಲ ಸಂಘರ್ಷಗಳನ್ನು ತೊಳೆದು ಹಾಕಿ ಒಂದು ಸಮಾನತೆಯನ್ನು ತಂದುಕೊಡುತ್ತೆ. ಇದರ ಒಂದು ಪಲ್ಲವ ಪಾರಾಯಣ ಮಾಡಿಸಿ, ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಕೊಲ್ಲೂರಿಗೆ ಹೋಗಿ ಬನ್ನಿ, ಅಲ್ಲಿ ಮಾಡಿಸಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ, ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.